ಕೋಲಾರದಲ್ಲಿ ಸಿದ್ದರಾಮಯ್ಯ ಗೆಲ್ಲಿಸಲು ರಣತಂತ್ರ ಒಕ್ಕಲಿಗ ಶಾಸಕರಿಂದ ಗೌಡರ ಮತ ಭೇಟಿ ಶುರು ಕೋಲಾರ ಒಕ್ಕಲಿಗರು ಸಿದ್ದರಾಮಯ್ಯಗೆ ಸಪೋರ್ಟ್ ಮಾಡ್ತಾರ ಹಾಯ್ ಹಲೋ ನಮಸ್ಕಾರ ವೀಕ್ಷರೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಕೋಲಾರ ವಿಧಾನಸಭಾ ಕ್ಷೇತ್ರ ಎಸ್ ಸಿದ್ದರಾಮಯ್ಯನವರು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಬಹುತೇಕ ಫಿಕ್ಸ್ ಆಗಿದೆ ಎರಡು ಲಕ್ಷ ಮೂವತ್ತು ಸಾವಿರ ವೋಟರ್ಸ್ ಇದ್ದಾರೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಪ್ಪ ಅತಿ ಹೆಚ್ಚಿರೋದು ಅಂದ್ರೆ ಸೊ ಎಸ್ ಎಸ್ ಟಿ ವೋಟರ್ಸು ಮುಸ್ಲಿಂ ವೋಟರ್ಸು ಜೊತೆಗೆ ಒಕ್ಕಲಿಗ ಮತಗಳು ಮುಸ್ಲಿಮ್ ಮತಗಳೊಂದು ನಲವತ್ತೆರಡು ಸಾವಿರ ಮತ ಇರಬಹುದು ಅನ್ನೋ ಲೆಕ್ಕಾಚಾರ ಇದೆ ಎಸ್ ಸಿ ಎಸ್ ಟಿ ಮತಗಳು ಸುಮಾರು ಅರವತ್ತೈದರಿಂದ ಎಪ್ಪತ್ತು ಸಾವಿರ ಮತ ಇರಬಹುದು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಇದೆ ಜೊತೆಗೆ ಒಕ್ಕಲಿಗ ಸಮುದಾಯದ ಒಂದು ಐವತ್ತು ಸಾವಿರ ವೋಟ್ಸ್ ಇರಬಹುದು ಅನ್ನೋ ಒಂದು ಚರ್ಚೆ ಲೆಕ್ಕಾಚಾರ ಇದೆ ಅಲ್ಲಿಗೆ ಇದೇ ಸುಮಾರು ಒಂದೂವರೆ ಲಕ್ಷ ವೋಟ್ಸ್ ಆಗೋಯಿತು ಇನ್ನು ಉಳಿದ ಸಮುದಾಯದವರು ಎಂಬತ್ತು ಸಾವಿರ ವೋಟರ್ಸ್ ಇದ್ದಾರೆ ಬೇರೆ ಎಲ್ಲ ಒ ಬಿ ಸಿ ಸಮುದಾಯದವರು ಅನ್ನೋ ಒಂದು ಚರ್ಚೆ ಒಂದು ಕ್ಯಾಲ್ಕುಲೇಷನ್ನು ಕೋಲಾರ ವಿಧಾನಸಭಾ ಕ್ಷೇತ್ರದ್ದು ಸಿದ್ದರಾಮಯ್ಯವ್ರು ನಿಂತ್ಕೊಂಡ್ರೆ ಅಹಿಂದ ಮತಗಳು ಅಲ್ಪಸಂಖ್ಯಾತು ಹಿಂದುಳಿದ ಮತ್ತು ದಲಿತ ಮತಗಳು ಒಟ್ಟಾದರೆ ಸುಮಾರು ಒಂದು ಲಕ್ಷ ಎಂಬ ಸಾವಿರ ಓಟ್ಸ್ ಬರುತ್ತೆ ಗೆದ್ದುಬಿಡ್ತೀವಿ ಈಸಿಯಾಗಿ ಅನ್ನೋ ಒಂದು ಕಲ್ಪನೆಯಲ್ಲಿ ಕಾಂಗ್ರೆಸ್ ಇದ್ದಂತೆ ಕಾಣಿಸ್ತಾ ಇತ್ತು ಈಗಾಗಲೇ ಸಿದ್ದರಾಮಯ್ಯನವ್ರಿಗೆ ಸೇಫ್ ಕಾನ್ಸ್ಟನ್ಸಿ ಅಂದರೆ ಕೋಲಾರ ಅನ್ನೋ ಲೆಕ್ಕಾಚಾರದಲ್ಲಿ ಅವರನ್ನು ನಿಲ್ಲಿಸಿದ್ದಾರೆ ಅನ್ನೋ ಒಂದು ಚರ್ಚೆ ಇತ್ತು ಆದರೆ ಕಾಂಗ್ರೆಸ್ ನಾಯಕರಿಗೆ ಬಹುಶಃ ಈಗ ಅರಿವಿಗೆ ಬಂದಂತೆ ಇದೆ ಕೇವಲ ದಲಿತ ಅಥವಾ ಮುಸ್ಲಿಂ ಮತಗಳನ್ನು ಏನು ಟಾರ್ಗೆಟ್ ಮಾಡ್ಕೊಂಡು ರಾಜಕಾರಣ ಮಾಡ್ತಾರೆ ಕೋಲಾರಲ್ಲಿ ರಾಜಕಾರಣ ಮಾಡೋಕ್ಕಾಗಲ್ಲ ಅಲ್ಲಿ ಒಕ್ಕಲಿಗ ಮತಗಳು ಕೂಡ ತುಂಬ ಪ್ರಾಮುಖ್ಯತೆಯನ್ನು ಪ್ರಾಬಲ್ಯವನ್ನು ಹೊಂದಿದಾವೆ ಸೊ ಹೀಗಾಗಿನೇ ಜಾತಿ ರಾಜಕಾರಣನೇ ಮುಖ್ಯ ಅಲ್ಲ ಅಂದರೆ ಜಾತಿ ನನಗೆ ಈ ಜಾತಿಯವರು ಓಟ್ ಹಾಕಿಬಿಡ್ತಾರೆ ಅಂತ ಕಲ್ಪನೆ ಮಾಡ್ಕೊಳ್ಳೋದು ಸರಿಯಲ್ಲ ಒಕ್ಕಲಿಗ ಸಮುದಾಯವನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಗೆಲ್ಲಕ್ಕೆ ಆಗಲ್ಲ ಅನ್ನೋದು ಕಾಂಗ್ರೆಸ್ಗೂ ಕೂಡ ಗೊತ್ತು ಹೀಗಾಗಿನೇ ಈಗ ಕೋಲಾರದಲ್ಲಿ ಟಾರ್ಗೆಟ್ ಒಕ್ಕಲಿಗ ಏನಪ್ಪ ಇದು ಟಾರ್ಗೆಟ್ ಒಕ್ಕಲಿಗ ಅಂತ ನಿಮ್ಗೆ ಅನಿಸ್ಬೋದು ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯವರಿಗೆ ತುಂಬ ದೊಡ್ಡ ನೇಮ್ ಇತ್ತು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಒಂದು ಸಿ ಎಮ್ ಅವಧಿಯಲ್ಲಿ ಬೆಸ್ಟ್ ಸಿ ಎಮ್ ಅಪ್ಪ ಇವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ನೇಮ್ ಇದ್ದರೂ ಕೂಡ ಒಕ್ಕಲಿಗ ವಿರೋಧಿ ಅನ್ನೋ ಒಂದು ಹಣೆ ಪಟ್ಟಿ ಸಿದ್ದರಾಮಯ್ಯವರಿಗೆ ಬಂದುಬಿಡ್ತು ಒಕ್ಕಲಿಗರ ವಿರೋಧಿ ಇವರು ಅನ್ನೋ ಒಂದು ಚರ್ಚೆ ಆಯಿತು ಹೀಗಾಗಿನೇ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರೆಲ್ಲ ಫುಲ್ ಕ್ಲೀನ್ ಕೃಷ್ಣಪ್ಪ ಥರ ಜೆ ಡಿ ಎಸ್ಗೆ ಓಟ್ ಹಾಕಿದ್ರು ಸಿದ್ದರಾಮಯ್ಯನವರ ವಿರುದ್ಧ ಸೊ ಅದೇ ಪರಿಸ್ಥಿತಿ ಈಗ ಬರುತ್ತಾ ಸಿದ್ದರಾಮಯ್ಯನವರಿಗೆ ಒಕ್ಕಲಿಗರು ಓಟ್ ಆಗ್ತಾರಾ ಇಲ್ವಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಇಡೀ ರಾಜ್ಯವನ್ನು ಪಕ್ಕಕ್ಕಿಟ್ಟು ನೋಡಿದಾಗ ಕೇವಲ ಕೋಲಾರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತನಾಡಬೇಕಾದ್ರೆ ಸುಮಾರು ಒಂದು ಐವತ್ತು ಸಾವಿರ ಓಟ್ಸು ಒಕ್ಕಲಿಗ ಮತಗಳಿದ್ದಾವೆ ಇದರಲ್ಲಿ ಸುಮಾರು ಮೊರಸು ಒಕ್ಕಲಿಗರು ಮತ್ತು ಮುಸುಕು ಒಕ್ಕಲಿಗರು ಅಂತ ಎರಡು ಪಂಗಡ ಇದೆ ಕೋಲಾರ ಭಾಗದಲ್ಲಿ ಮೊರಸು ಜೊತೆಗೆ ಮುಸ್ಕೊಕ್ಲಿಗರು ಈ ಮೊರಸು ಒಕ್ಕಲಿಗ ಮತಗಳಿದಾವಲ್ಲ ಇವು ಜೆ ಡಿ ಎಸ್ ಆರ್ಡ್ ಕೋರ್ ಮತಗಳು ಆ ಭಾಗದಲ್ಲಿ ಜೆ ಡಿ ಎಸ್ಗೆ ಓಟ್ ಹಾಕ್ತಾರೆ ಬಟ್ ಈ ಮುಸುಕೊಕ್ಲಿಗಿದ್ರಲ್ಲ ಆ ಮುಸುಕು ಹೊಕ್ಕಲಿಗ ಮತಗಳು ಆ ಸಮುದಾಯದ ಮತಗಳು ಜೆ ಡಿ ಎಸ್ ಬಿಟ್ಟು ಬೇರೆ ಪಕ್ಷಗಳಿಗೆ ಅನ್ಯ ಮತದವ್ರಿಗೆ ಅನ್ಯ ಪಾರ್ಟಿಯವ್ರಿಗೆ ಮತವನ್ನು ಹಾಕ್ತಾರೆ ಸೊ ಸುಮಾರು ಮೂವತ್ತೆಂಟು ಸಾವಿರ ಏನು ಮೊರಸು ಒಕ್ಕಲಿಗರಿದ್ದರೆ ಕೋಲಾರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಮುಸುಕು ಒಕ್ಕಲಿಗರಿದ್ದಾರೆ ಸೊ ಆ ಮತಗಳು ಇಷ್ಟು ದಿನ ಕೋಲಾರದಲ್ಲಿ ಒರ್ತುರ ಪ್ರಕಾಶ್ಗೆ ಹೋಗ್ತಾ ಇತ್ತು ಸೊ ಈ ಬಾರಿ ಎಲ್ಲಿಗೆ ಬರುತ್ತೆ ಅನ್ನೋ ಒಂದು ಚರ್ಚೆ ಸೊ ಒಕ್ಲೆರೆ ನರಸಾಪುರ ಆಮೇಲೆ ವೇಮ್ಗಲ್ಲು ಈ ಭಾಗದಲ್ಲಿ ಒಂದಿಷ್ಟು ಹೆಚ್ಚು ಒಕ್ಕಲಿಗ ಮತಗಳು ಇರೋದರಿಂದ ಅಲ್ಲಿ ಒಕ್ಕಲಿಗ ಮತಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದರ ಮೊದಲ ಭಾಗವಾಗಿ ಏನು ನಂಜೇಗೌಡರು ಮಾಲೂರು ಎಮ್ ಎಲ್ ಎ ಆಮೇಲೆ ಗೌಡ ಸಿಟ್ಟಿಂಗ್ ಎಮ್ ಎಲ್ ಎ ಕೃಷ್ಣ ಬೈರೇಗೌಡ ಅವರ ತಂದೆ ಬೈರೇಗೌಡರು ವೇಮ್ಗಲ್ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಮಂತ್ರಿ ಕೃಷ್ಣ ಬೈರೇಗೌಡ ಕೂಡ ಅಲ್ಲಿ ಎಮ್ ಎಲ್ ಎ ಆಗಿದ್ದರು ಸೊ ಹಾಗಾಗಿ ಆ ಕ್ಷೇತ್ರದಲ್ಲಿ ಕೃಷ್ಣ ಬೈರೇಗೌಡ್ರ ಮಾತು ನಡೆಯುತ್ತೆ ಒಕ್ಕಲಿಗರ ಪ್ರಾಬಲ್ಯ ಇರೋದರಿಂದ ಅಲ್ಲಿ ಕೃಷ್ಣ ಬೈರೇಗೌಡ್ರ ಮಾತು ಕೇಳ್ತಾರೆ ಗೌಡರ ಮಾತು ಕೇಳ್ತಾರೆ ಜೊತೆಗೆ ಪಕ್ಕದ ವಿಧಾನಸಭಾ ಕ್ಷೇತ್ರ ಮಾಲೂರು ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ನಂಜೇಗೌಡರು ಮಾತು ಕೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಒಕ್ಕಲಿಗ ಸಮುದಾಯದ ಮತಬೇಟೆಯನ್ನು ಈ ಮೂರು ನಾಯಕರು ಶುರು ಮಾಡಿದರೆ ಜೊತೆಗೆ ಅನಿಲ್ ಕುಮಾರ್ ಎಮ್ ಎಲ್ ಸಿ ಇವರೆಲ್ಲ ಜೊತೆಯಾಗಿದ್ದುಕೊಂಡು ಈಗ ಪ್ರತ್ಯೇಕವಾದ ಸಭೆಗಳನ್ನು ಮಾಡ್ತಾ ಇದ್ದಾರೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರ ಒಂದು ಸಭೆಗಳನ್ನು ಸಿದ್ದರಾಮಯ್ಯ ಒಕ್ಕಲಿಗರ ವಿರೋಧಿ ಅಲ್ಲ ನೀವು ತಿಳ್ಕೊಂಡಷ್ಟು ಜಾತಿ ರಾಜಕಾರಣ ಮಾಡಲ್ಲ ಅವರ ಮೇಲೆ ಒಂದು ಆರೋಪವನ್ನು ಹೊರಿಸಿ ರಾಜಕಾರಣಕ್ಕೆ ಬಳಸ್ಕೊಳ್ತಾ ಇದ್ದಾರೆ ವಿನಃ ಒಕ್ಕಲಿಗರ ವಿರೋಧಿಯಾಗಿ ಸಿದ್ದರಾಮಯ್ಯ ಏನು ಮಾಡಿಲ್ಲ ಅನ್ನೋ ಒಂದು ಅಂಶಗಳನ್ನು ಜೊತೆಗೆ ಕೋಲಾರಕ್ಕೆ ಆಮೇಲೆ ಇಡೀ ರಾಜ್ಯಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಂತಹ ಕೊಡುಗೆಗಳನ್ನು ಏನು ಕೊಟ್ಟಿದ್ದಾರೆ ಅನ್ನೋ ಒಂದು ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ವಿವರಣೆಯನ್ನು ಕೊಡೋದಕ್ಕೆ ಕೃಷ್ಣಬೈರೇಗೌಡರು ಶ್ರೀನಿವಾಸಗೌಡ್ರು ಗೌಡ್ರು ಅನಿಲ್ ಕುಮಾರ್ ಎಲ್ಲರೂ ಕೂಡ ಟ್ರೈ ಮಾಡಿ ಒಕ್ಕಲಿಗರ ಮತಬೇಟೆಯನ್ನು ಆರಂಭ ಮಾಡಿದ್ದಾರೆ ಕೋಲಾರ ಅಂದರೆ ಬರೀ ಅಲ್ಪಸಂಖ್ಯಾತರು ಹಿಂದುಳಿದವರೇ ಅಲ್ಲ ಅಥವಾ ದಲಿತ ಮತಗಳಷ್ಟೇ ಅಲ್ಲ ಒಕ್ಕಲಿಗ ಸಮುದಾಯದ ಮತಗಳು ಕೂಡ ಅತ್ಯಂತ ಪ್ರಾಬಲ್ಯ ಹಾಗೂ ನಿರ್ಣಾಯಕವನ್ನು ಹೊಂದಿದ್ದಾವೆ ಹೀಗಾಗಿ ಈ ಬಾರಿ ಕೋಲಾರದಲ್ಲಿ ಒಕ್ಕಲಿಗ ಸಮುದಾಯದವರು ಸಿದ್ದರಾಮಯ್ಯರಿಗೆ ಸಪೋರ್ಟ್ ಮಾಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಕೃಷ್ಣ ಬೈರೇಗೌಡರು ಶ್ರೀನಿವಾಸಗೌಡರು ನಂಜೇಗೌಡರು ಅನಿಲ್ ಕುಮಾರ್ ನೋಡಬೇಕು ಕೋಲಾರದ ಜನ ಕೋಲಾರದ ಒಕ್ಕಲಿಗ ಸಮುದಾಯದವರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಸಿ ಎಂ ಆರ್ ಶ್ರೀನಾಥ್ ಅಥವಾ ಜೆ ಡಿ ಎಸ್ಗ ವರ್ತು ಪ್ರಕಾಶ್ ಅಥವಾ ಬಿ ಜೆ ಪಿಗ ಸಿದ್ದರಾಮಯ್ಯಗ ಯಾರು ಸಪೋರ್ಟ್ ಮಾಡ್ತಾರೆ ನಿಮ್ಮ ಪ್ರಕಾರ ವಕ್ಲಿಗರು ಕೋಲಾರದಲ್ಲಿ ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡ್ತಾರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು